ಇವತ್ತು ಸಿಕ್ಕಾಮದಲ್ಲಿ ಬಹಳ ದುರ್ದೈವ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ತಾಯಿ ಮೇಲೆ ಪ್ರಮಾಣ ಮಾಡಿ ನಮಗೆ ಆರು ಸಲ ಈಗಾಗಲೇ ಪೂಜೆ ಹೇಳಿದ್ದಾರೆ ಕಾಶ್ಯಪ್ನವರು ಹೇಳಿದ್ದಾರೆ ಮಾತು ಕೊಟ್ಟಿದ್ರು ನಾನು ಬಹಳ ನಂಬಿದ್ದೆ ನಂಬಿ ಏನೇ ಆಗಲಿ ಆ ಯಡಿಯೂರಪ್ಪನವರಕ್ಕಿಂತ ಬೊಮ್ಮಾಯಿಯವರು ಅಷ್ಟು ಸುಳ್ಳು ಹೇಳಲಿಕ್ಕಿಲ್ಲ ಅಂತ ಮೋಸ ಮಾಡಲಿಕ್ಕಿಲ್ಲ ಅಂತ ನನಗೂ ಆತ್ಮದಾಗ ಇತ್ತು ಆದ್ರೆ ಅವರಿಬ್ಬರು ಮೊನ್ನೆ ತಿರುಪತಿಗೆ ಹೋಗಿದ್ರು ಇವತ್ತು ಸಿರಿಸೈಲಕ್ಕೆ ಹೋಗ್ಯಾರ ಇವರು ಇಬ್ರು ಕೂಡಿ ಏನು ಆಟ ಆಡ್ಲಕ್ಕೆ ಹತ್ತಾರಲ್ಲ ನಾಳೆ ನೀವು ಇಲೆಕ್ಷನ್ದಾಗ ಇಬ್ರು ಕೂಡಿ ಅಡ್ಡಾಡ್ರಪ್ಪ ನೋಡೋಣ स्टैंड अप इंडिया स्कीम अडियल्ली ओंदु कोटी साल पड़कोंडु निम्म स्वंत बिजनेस शुरु माड़बेकु अंतिद्दीरा फ्रीडम आप अन्नु डाउनलोड माड़ी अदर संपूर्ण डीटेल्स अन्नु ईगले पड़कोळ्ळि शाश्वत हिंदुळिद आयोग आ जयप्रकाश हेगडे ಪುಣ್ಯಾತ್ಮ ಎರಡು ವರ್ಷ ಆದ್ರೂ ಉದ್ದೇಶಪೂರ್ವಕವಾಗಿ ಅವರಿಗೆ ನೀ ವರದಿನ ಕೊಡಬೇಡ ಅಂತ ಹೇಳಿ ಅವರನ್ನ ಆ ವರದಿನ ಕೊಡಲಾರದಂಗ ನೋಡಿಕೊಂಡ್ರು ಒಂದು ಜಿಲ್ಲಾ ಬರುದು ಒಂದು ಮೂರು ತಿಂಗಳು ಬಿಡುದು ನಮ್ಮ ಹೋರಾಟದ ಒಂದು ಕಿಚ್ಚ ಹೆಚ್ಚಾದ ಕೂಡಲೇ ಮತ್ತೊಂದು ಜಿಲ್ಲಾಕ್ಕೆ ಹೋಗುದು ಇಷ್ಟ ಮಾಡ್ಕೋತ ಕಡಿಗೆ ಏನ್ ಹೇಳಿದ್ರು ಗುರುಗಳು ಹೇಳಿದಂಗ ನವೆಂಬರ್ 23 ಅಲ್ರಿ ನವೆಂಬರ್ 24ಕ್ಕೆ ಬೊಮ್ಮಾಯಿಯವರ ಮನೆಗೆ ಹೋಗಿ ನಾವೆಲ್ಲ ಸಿಸಿ ಪಾಟೀಲ್ರು ಶಂಕರ್ ಪಾಟೀಲ್ ಮುನೇನ್ ಕಪ್ಪರು ಒಂದು 10-12 ಎಂಎಲ್ಎಗಳು ಇದ್ರು ಗುರುಗಳು ಶಿವಶಂಕರ ಎಲ್ಲರೂ ಹೋಗಿ ಏನೋಪ್ಪ ಅಂತ ಬರೋದು ನಾವು ಪಿಂಪ್ ಮಂತ್ರಿ ಅದಾನ ಪಿಂಪ್ ಕೆಲಸನೇ ಮಾಡೋ ಅವನ ದಂಡನೆ ಅದೇ ಐತಿ ಮನೆ ಬಿಜಾಪುರಕ್ಕೆ ಒಂದು ಎರಡು ತಾಸು ಪ್ರೆಸ್ ಮೀಟ್ ಮಾಡಿದ ಪಿಂಪ್ ಮಂತ್ರಿ ಅಂತ ಹೆಸರಿಟ್ಟಿಲ್ಲ ಎಂತವ್ರು ಎಲ್ಲರೂ ಮಾತು ಕೇಳಿದ್ರೆ ಬೊಮ್ಮಾಯಿಯವರ ಅಂತವ್ರ ಮಾತು ಕೇಳಿ ಯಡಿಯೂರಪ್ಪ ಹೋದ ಈಗ ನೀವು ಹೋಗ್ತಾರೆ ನಾವೇ ಕರೀಲಿಲ್ಲ ಅವತ್ತೇನು ಹೇಳಿದ್ರಿ ಬೊಮ್ಮಾಯಿಯವರ ಏನು ಹೇಳಿದ್ರಿ ನೀವು ನಾವತ್ತು ಸಿಕ್ಕಾಮಂದ ಜನರಿಗೆ ಹೇಳಕ್ ಬಯಸ್ತಾ ಇದ್ದೆ ಬಹಳ ತಳ್ಕೊಂಡೆ ಬಹಳ ತಾಳ್ಮೆ ಬಹಳಷ್ಟು ನಾವು ಪಕ್ಷದ ವಿರುದ್ಧ ಹೋಗಬಾರದು ನಮ್ಮ ಪಕ್ಷಕ್ಕೆ ಒಳ್ಳೇದಾಗಬೇಕು ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಒಪ್ಪಿಕೊಂಡಾರ ಕೊಡೋ ಪಾತೆ 24ನೇ ತಾರೀಕಿಗೆ ಏನು ಹೇಳಿದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ ಒಂದು ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ